ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಬೆಳಗಿನ ತಾನ ಜೈಪುರು ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಶಿವರಾಮ್ ಕಾರಂತರ ಬೆಳಗಿನ ತಾನ ಜೈಪುರು ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಜೈಪುರಕ್ಕೆ ಶಿವರಾಮ್ ಕಾರಂತರು ಹೋದಾಗ ಅವರಿಗಾದಂತಹ ಅನುಭವಗಳನ್ನ ಈ ಪಾಠದ ಮುಖಾಂತರ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನ ಕಳೆದ ಅವಧಿಯಲ್ಲಿ ನಾವು ನೋಡಿದ್ವಿ ಶಿವರಾಮ್ ಕಾರಂತರು ಏನ್ ಮಾಡಿದ್ರಂದ್ರ, ಅವರ ಮಿತ್ರರಾದಂತಹ ಶ್ರೀಪತಿಯವರ ಜೊತೆಗೆ ಏನ್ ಮಾಡಿದ್ರು, ಜೈಪುರ ನಗರಕ್ಕೆ ಪ್ರಯಾಣವನ್ನ ಮಾಡಿದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಬ್ರು ಶಿವರಾಮ್ ಕಾರಂತರ ಗೆಳೆಯರಿದ್ರು, ಯಾರಂದ್ರೆ ರೈ ಅನ್ನೋರು. ಇವಾಗ ರೈ ಅವರು ಭೇಟಿ ಆಗ್ತಾರೆ ನಿಲ್ದಾಣದಲ್ಲಿ, ಅಲ್ಲಿಂದ ಶಿವರಾಮ್ ಕಾರಂತರು ಮತ್ತು ಶ್ರೀಪತಿ ಅವರು ರೈ ಅವರ ಮನೆಗೆ ಹೋಗ್ತಾರೆ, ಅಲ್ಲಿ ವಿಶ್ರಾಂತಿಯನ್ನ ಪಡ್ಕೋತಾರೆ. ವಿಶ್ರಾಂತಿ ಆದ ನಂತರ ಅವರ ಪ್ರವಾಸ ಪ್ರಾರಂಭ ಆಗ್ತದ. ಅವರ ಮೊದಲ ಸ್ಥಳ ಯಾವ್ದಿದ್ದಿರ್ತದ ನೋಡುವಂತ, ಮೊದಲ ಸ್ಥಳ ಯಾವ್ದು ಇದ್ದಿತ್ತಂದ್ರೆ ಅಂಬೇರ ಇದ್ದಿರ್ತದ. ಅವರು ಅಂಬೇರಕ್ಕೆ ಹೋಗ್ಬೇಕಾಗಿರ್ತದ. ಅವಾಗ ಅಂಬೇರಕ್ಕೆ ಹೋಗ್ಬೇಕಾದ್ರೆ ಅವರು ರೈ ಅವರ ಮನೆಯಿಂದ ಜೈಪುರಕ್ಕೆ ಬಂದು ಜೈಪುರದಿಂದ ಅವರು ಅಂಬೇರಕ್ಕೆ ಹೋಗ್ಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ಜೈಪುರು ನಗರದ ಮಧ್ಯಭಾಗದಿಂದ ಟಾಂಗಾ ಗಾಡಿಯಲ್ಲಿ ಕುಳಿತುಕೊಂಡು ಹೋಗುವಾಗ ಆ ಜೈಪುರು ನಗರದ ದೃಶ್ಯ ಬಹಳಷ್ಟು ಮನಮೋಹಕವಾಗಿ ಕಾಣಿಸ್ತಿತ್ತು ಶಿವರಾಮ್ ಕಾರಂತ ಅವರಿಗೆ. ಅದನ್ನ ಬಹಳ ಚೆನ್ನಾಗಿ ಅವರು ವರ್ಣನೆಯನ್ನ ಪಾಠದಲ್ಲಿ ಮಾಡಿದ್ದಾರೆ. ಅದನ್ನ ಕಳೆದ ಅವಧಿಯಲ್ಲಿ ನಾವು ನೋಡಿದ್ದೇವೆ. ಇನ್ನ ಜೈಪುರ ನಗರವನ್ನ ದಾಟಿ ಅವರು ಏನ್ ಮಾಡ್ತಾರಂದ್ರೆ ಅಂಬೇರಕ್ಕೆ ಹೋಗ್ತಾರೆ. ಇವಾಗ ಅಂಬೇರಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅವ್ರು ಏನ್ ಮಾಡ್ತಾ ಇದ್ರಂದ್ರೆ, ಜೈಪುರದ ಜನರಿಗೆ ಬಣ್ಣದ ಮೇಲೆ ಬಹಳಷ್ಟು ಮೋಹ ಎನ್ನುವಂತ ಅಂಶವನ್ನು ಕೂಡ ಹೇಳ್ತಾ ಇದ್ರು. ಆ ಅಂಶವನ್ನ ನೋಡಿ ನಾವು ಮುಂದೆ ಹೋಗೊಂಡ್ರೆ, ಅಂದ್ರೆ ಅವರ ಅಂಬೇರದ ಪ್ರವಾಸವನ್ನ ತಿಳಿದುಕೊಳ್ಳೋಣ್ರಿ. ಅವಾಗ ಅವರು ಶಿವರಾಮ್ ಕಾರಂತ ಏನ್ ಮಾಡ್ತಾ ಇದ್ರಂದ್ರೆ, ಜೈಪುರದ ಜನರಿಗೆ ಬಣ್ಣದ ಮೇಲೆ ಭರಮೋ ಅಂತ ಹೇಳ್ತಾ ಇದ್ರು. ಅವರಿಗೊಂದು ಪ್ರಶ್ನೆ ಕೂಡ ಮೂಡಿತ್ತು. ಯಾವ ಪ್ರಶ್ನೆ ಮೂಡಿತ್ತಂದ್ರೆ, ಇಲ್ಲಿ ಗಿಡಮರಗಳು ಇಲ್ಲದೆ ಇರುವಂತಹ ಪ್ರದೇಶದ ಜನರಿಗೆ ಬಣ್ಣದ ಮೇಲೆ ಇಷ್ಟೊಂದು ಯಾಕೆ ಪ್ರೀತಿ ಎನ್ನುವಂತಹ ಶಿವರಾಮ್ ಕಾರಂತ ಅವರಿಗೆ ಒಂದು ಪ್ರಶ್ನೆ ಕೊಟ್ಟಿತ್ತು. ಅದು ಒಂದು ದೈವಗತಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲಿ ಹಚ್ಚ ಹಸಿರಾದಂತಹ ಒಂದು ತಂಪಾದ ವಾತಾವರಣ ಇರ್ತದಲ್ಲ, ಅಲ್ಲಿದ್ದಂತಹ ಜನರಿಗೆ ಏನಾಗ್ತದ್ರ ಬಣ್ಣದ ಮೇಲೆ ಅಧಿಕ ಮೋಹ ನಿರ್ಮಾಣ ಆಗಲು ಸಾಧ್ಯ ಆಗ್ತದೆ. ಅಂದ್ರೆ ನೀವು ರಾಜಸ್ಥಾನ ಮತ್ತು ಜೈಪುರ ಪರಿಸ್ಥಿತಿಯನ್ನ ನೋಡಿದ್ರೆ ಇದರ ಸಂಪೂರ್ಣ ವಿರೋಧವಾಗಿ, ಅಲ್ಲಿ ಮಳೆ ಅಂತೂ ಬಹಳ ಕಡಿಮೆ, ಹಚ್ಚ ಹಸಿರಾದಂತಹ ಪರಿಸರ ನೋಡಲು ಸಿಗೋದೇ ಇಲ್ಲ. ಅದರ ಜೊತೆ ಜೊತೆಗೆ ಬಹಳಷ್ಟು ಉಷ್ಣತೆಯ ವಾತಾವರಣ, ಅಷ್ಟೆಲ್ಲ ಇದ್ರ ಭೌಗೋಳಿಕವಾಗಿ ಒಂದು ಒಳ್ಳೆಯ ಪರಿಸ್ಥಿತಿ ಇಲ್ದಿದ್ರೂ ಕೂಡ ಅಲ್ಲಿ ಜನರಿಗೆ ಬಣ್ಣದ ಮೇಲೆ ಬಹಳಷ್ಟು ಮೋಹ ಎನ್ನುವಂತಹ ಅಂಶವನ್ನು ನಾವು ನೋಡಬಹುದು. ಇನ್ನು ಯಾವ ತನಗೆ ಅಲ್ಲಿಯ ಜನರಿಗೆ ಬಣ್ಣದ ಮೇಲೆ ಹೆಚ್ಚಿನ ಪ್ರೀತಿ ಅನ್ನೋದನ್ನ ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ಶಿವರಾಮ್ ಕಾರಂತ ನಮಗೆ ತೀರಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಒಂದಿನಲ್ಲಿ ನೋಡೋಣ ಅಲ್ಲಿಯ ಹೆಂಗಸರ ಬಗ್ಗೆ ಅಥವಾ ಮಹಿಳೆಯರ ಬಗ್ಗೆ ಹೇಳ್ತಾರೆ. ಹೆಂಗಸರು ರಂಗುರಂಗಿನ ಲಂಗ ಪಾಯಜಾಮ ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಅಂದರೆ ಅವರಿಗೆ ಪ್ರಾಣ ಎನ್ನುವಂತ ಮಾತಿನಲ್ಲಿ ಏನ್ ಮಾಡ್ತಾ ಇದ್ರಂದ್ರ ಈಶ್ವರುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಅವಾಗ ಶಿವರಾಮ್ ಕಾರಂತ ಅವ್ರು ಏನ್ ಮಾಡ್ತಾ ಇದ್ರಂದ್ರ ಜೈಪುರದ ಜನರ ಬಗ್ಗೆ ಹೇಳ್ತಾ ಇದಾರೆ. ಜೈಪುರದ ಜನರಿಗೆ ಬಣ್ಣದ ಮೇಲೆ ಬಹಳ ಮೋಹ ಅಂತ ಹೇಳ್ತಾ ಇದಾರೆ. ಅದರ ಜೊತೆ ಜೊತೆಗೆ ಆ ಜೈಪುರದ ಜನರ ವೇಷಭೂಷಣಗಳನ್ನು ಕೂಡ ಹೇಳುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಅವರು ಮಹಿಳೆಯರ ಸಾಮಾನ್ಯ ಉಡುಪುಗಳು ಯಾವುವು ಎನ್ನುವಂತ ಮಾತಿನಲ್ಲಿ ತಿಳಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದಾರೆ. ಅವ್ರ ನಿಟ್ಟಿನಲ್ಲಿ ರಂಗುರಂಗಿನ ಲಂಗ ಅಂದ್ರೆ ಕೆಳಗಡೆ ಹಾಕಿಕೊಳ್ತಾರಲ್ಲ ರಂಗುರಂಗಿನ, ಅಂದ್ರ ರಂಗುರಂಗಿನ ಅಂದ್ರ ಬಣ್ಣ ಬಣ್ಣದ ನೋಡ್ರಿ, ಒಂದೇ ಬಣ್ಣದ ಅಲ್ಲ, ಬಹಳಷ್ಟು ಬಣ್ಣಗಳಿರುವಂತ ಲಂಗವನ್ನ ಸಾಮಾನ್ಯವಾಗಿ ಅಲ್ಲಿ ಮಹಿಳೆಯರು ಧರಿಸಿಕೊಳ್ತಾರೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಪಾಯಜಾಮ ಸೀರೆ ರವಿಕೆ ಮೇಲುದೆ ಇವೆಲ್ಲ ಉಡುಗೆಗಳು, ಪ್ರಮುಖವಾದಂತಹ ಉಡುಗೆಗಳು ಆ ಜೈಪುರ ನಗರದ ಮಹಿಳೆಯರ ಉಡುಗೆಗಳು ಎನ್ನುವಂತ ಮಾತನಲ್ಲಿ ಏನ್ ಮಾಡ್ತಾ ಇದ್ದಾರೆ ಶಿವರಾಮ್ ಕಾರಂತ ಅವರು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೀರೆ ಉಟ್ಕೊಳ್ತಾರೆ, ರವಿಕೆ ಮೇಲುದೆ, ರವಿಕೆ ಅಂದ್ರೆ ಹೆಗಲ ಮೇಲೆ ಹಾಕಿಕೊಳ್ಳುವಂತ ಒಂದು ಬಟ್ಟೆ ಇದ್ದಿರ್ತದಲ್ಲ ಅದಕ್ಕೆ ರವಿಕೆ ಅಂತ ಕರೀತಾರೆ. ಈ ತರನಾಗಿ ಸಾಮಾನ್ಯವಾಗಿ ಮಹಿಳೆಯರು ಅಲ್ಲಿಯ ಮಹಿಳೆಯರು ಈ ತರದಂತ ಬಟ್ಟೆಗಳನ್ನ ಧರಿಸಿರುತ್ತಾರೆ ಎನ್ನುವಂತ ಅಂಶಗಳಿಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ರವಿಕೆ ಎದ್ದಿರ್ಬೋದು, ಸೇರೆ ಎದ್ದಿರ್ಬೋದು, ಲಂಗ ಎದ್ದಿರ್ಬೋದು, ಪಾಯಸಾಮ ಎದ್ದಿರ್ಬೋದು,
ಎಲ್ಲಾ ಬಟ್ಟೆಗಳ ಮೇಲೆ ಬಣ್ಣ ವಿಚಿತ್ರ ವಿಚಿತ್ರ ಬಣ್ಣ ಇರುವಂತಹ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು ನೋಡ್ರಿ ವ್ಯತ್ಯಾಸ ಸಾಮಾನ್ಯವಾಗಿ ನಾವು ನಮ್ಮ ಭಾಗದ ಜನರನ್ನ ಮತ್ತು ಜಯಪುರ ಭಾಗದ ಜನರನ್ನ ಹೋಲಿಕೆ ಮಾಡಿ ನೋಡಿದ್ರ ನಮ್ಮ ಭಾಗದ ಜನರಿಗೆ ಯಾವ ತೆರನಾದಂತಹ ಬಟ್ಟೆಗಳು ಇಷ್ಟ ಒಂದೇ ತೆರನಾದಂತಹ ಬಣ್ಣದಿಂದ ಕೂಡಿದಂತಹ ಬಟ್ಟೆಗಳು ಧರಿಸೋದು ಬಹಳ ನಮ್ಮ ಕಡೆ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೋಡಬಹುದು ಸ್ವಲ್ಪ ಎಲ್ಲೋ ಒಂದ್ ಕಡೆಗೆ ಹೆಚ್ಚು ಕಮ್ಮಿ ಒಂದು ಬಣ್ಣ ಅಥವಾ ಎರಡು ಬಣ್ಣ ಮೂರು ಬಣ್ಣ ಬೆಟ್ಟೆ ಮೇಲೆ ಇರೋದು ಅದು ಕೂಡ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲೇ ಎರಡನೇ ಮತ್ತು ಮೂರನೇ ಬಣ್ಣ ಪ್ರಮಾಣದಲ್ಲಿ ಇದ್ದಿರ್ತದೆ ಅಂದ್ರೆ ಒಂದು ಶರ್ಟ್ ಇದ್ರೆ ಒಂದು ಪ್ಯಾಂಟ್ ಇದ್ರೆ ಅಥವಾ ಯಾವುದೋ ಒಂದು ಸೀರೆ ಇದ್ರೆ ಒಂದೇ ಬಣ್ಣ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಬಟ್ಟೆಗಳನ್ನು ನಾವು ಧರಿಸ್ತೀವಿ ಅಂದ್ರೆ ಜಯಪುರದ ಜನರು ಮಾತ್ರ ನಮಗೆ ವ್ಯತಿರಿಕ್ತ ಎನ್ನುವಂತಹ ಅಂಶವನ್ನು ನಾವು ನೋಡಬೇಕು ಅಲ್ಲಿ ಜನರು ಮಾತ್ರ ಏನ್ಮಾಡ್ತಾರೆ ಅಂದ್ರೆ ತಮ್ಮ ಬಟ್ಟೆಗಳ ಮೇಲೆ ವಿವಿಧ ಬಣ್ಣ ಬಣ್ಣಗಳು ಇರುವಂತಹ ಬಟ್ಟೆಗಳನ್ನ ಧರಿಸ್ತಾರೆ ಎನ್ನುವಂತಹ ಅಂಶವನ್ನು ನಾವು ನೋಡಬಹುದು ಹತ್ತನೇ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ನಾವು ಒಂದು ಅಂಶವನ್ನು ನಾವು ಗಮನಿಸಬಹುದು ಏನಪ್ಪಾ ಅಂದ್ರೆ ನಾವು ರಂಗಪಂಚಮಿ ಎನ್ನುವಂತಹ ಒಂದು ದಿನವನ್ನ ಆಚರಣೆ ಮಾಡ್ತೀವಿ ಆ ದಿನ ನಮ್ಮ ಬಟ್ಟೆಗಳು ಹೇಗಿರ್ತಾವಂದ್ರೆ ನಿಜವಾದಂತಹ ಬಟ್ಟೆಗಳು ನಮಗೆ ಗುರುತೇ ಆಗುವುದಿಲ್ಲ ಅಷ್ಟೇ ಅಲ್ಲ ನಮ್ಮ ಬಟ್ಟೆಗಳ ಮೇಲೆ ಏನಾಗಿರ್ತಂದ್ರ ಬಣ್ಣವೇ ಹಾಕಿ ಬಿಟ್ಟಿರ್ಕೊಂಡಿರ್ತೇವೆ ನಾವು ಆ ಒಂದು ದಿನದಲ್ಲಿ ನಾವು ಆ ರಂಗಪಂಚಮಿಯ ದಿನ ಯಾವ ತರನೇ ನಮ್ಮ ಬಟ್ಟೆಗಳು ಬಣ್ಣ ಬಣ್ಣದ ಬಟ್ಟೆಗಳಾಗಿರ್ತಾವಲ್ಲ ಆ ತರನಾದಂತಹ ಚಿತ್ರಣವನ್ನು ನಾವು ಪ್ರತಿನಿತ್ಯ ಜೈಪುರದ ಜನರ ಬಟ್ಟೆಗಳ ಮೇಲೆ ನಾವು ನೋಡಬಹುದು ಅಷ್ಟೊಂದು ನಾವು ವರ್ಷಿಗೆ ಒಮ್ಮೆ ಎರಡು ಬಾರಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮೈ ಮೇಲೆ ಅಥವಾ ಬಟ್ಟೆಗಳ ಮೇಲೆ ಬಣ್ಣನ ಹೆಚ್ಚಿಕೊಂಡ್ರೆ ಅಲ್ಲಿಗೆ ವಿವಿಧ ಬಣ್ಣ ಬಣ್ಣಗಳಿಂದ ಕೂಡಿದಂತಹ ಬಟ್ಟೆಗಳನ್ನೇ ಪ್ರತಿನಿತ್ಯ ಜೈಪುರದ ಜನರು ಧರಿಸ್ತಾರೆ ಎನ್ನುವಂತಹ ಅಂಶವನ್ನು ನಾವು ನೋಡಬಹುದು ಅದರ ಜೊತೆ ಜೊತೆಗೆ ಕೆಂಪು ಕಿತ್ತಳೆ ಮತ್ತೆ ಹಳದಿ ಬಣ್ಣ ಅಂದ್ರೆ ಅವರಿಗೆ ಬಹಳ ಇಷ್ಟ ಎನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಣ್ಣಗಳನ್ನು ನಾವು ಬಹಳಷ್ಟು ಪ್ರಕಾರದ ಬಣ್ಣಗಳನ್ನ ನೋಡ್ತೀವಿ ಆದ್ರೆ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಮತ್ತು ಹಳದಿ ಈ ಮೂರು ಬಣ್ಣಗಳ ಮೇಲೆ ಮತ್ತೆ ಬಹಳಷ್ಟು ಅತಿಯಾದಂತಹ ಮೋಹ ಅಥವಾ ಪ್ರೀತಿ ಬಹಳಷ್ಟು ಬಣ್ಣಗಳ ಮೇಲೆ ಅವರಿಗೆ ಏನಾಗ್ತದ ಒಂದು ಮೆಚ್ಚುಗೆ ಇದ ಒಂದು ಪ್ರೀತಿ ಇದ ಆದ್ರೂ ಕೂಡ ಅದರಲ್ಲಿ ಮತ್ತೆ ಕೆಂಪು ಮತ್ತು ಹಳದಿ ಕಿತ್ತಳೆ ಬಣ್ಣಗಳ ಮೇಲೆ ಅಂತೂ ಅವರಿಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಒಂದು ಪ್ರೀತಿ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾರೆ ನಿತ್ಯವೂ ಕೋಳಿ ಹುಣ್ಣಿಮೆ ಮಾಡುವಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಈಗಾಗಲೇ ಹೇಳಿದ ಪ್ರಕಾರವಾಗಿ ಅವರ ರಂಗಪಂಚಮಿ ಕೋಳಿ ಹುಣ್ಣಿಮೆಯನ್ನ ಆಚರಣೆ ಮಾಡ್ತೇವೆ ನಾವ್ ಏನ್ ಮಾಡ್ತೀವಿ ಅಂದ್ರ ಬಣ್ಣವನ್ನ ಎರಿಸಿಕೊಳ್ತೀವಿ ಅವಾಗ ನಾವು ನಮ್ಮ ಬಟ್ಟೆಗಳು ಆ ಒಂದು ಸಮಯದಲ್ಲಿ ಯಾವ ತರನಾಗಿ ಬಣ್ಣ ಬಣ್ಣದ ಬಟ್ಟೆಗಳಾಗಿರ್ತಾವಲ್ಲ ಆ ತರನಾಗಿ ಅಲ್ಲಿ ಪ್ರತಿನಿತ್ಯ ಜೈಪುರದ ಜನರ ಬಟ್ಟೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ರಣಗಳನ್ನ ನಾವು ನೋಡಬಹುದು ಎನ್ನುವಂತ ಅವನಲ್ಲೇ ತಿಳಿಸ್ತಾ ಇದ್ದಾರೆ ಇವಾಗ ಗಂಡಸರು ರಂಗುರಾಯರೇ ಇವಾಗ ಗಂಡಸರು ಕೂಡ ಏನ್ ಕಡಿಮೆ ಅಲ್ಲ ಈ ಬಣ್ಣದ ವ್ಯಾಮೋಹದಲ್ಲಿ ಗಂಡಸರು ಕೂಡ ಏನ್ ಕಡಿಮೆ ಅಲ್ಲ ಎನ್ನುವಂತ ಮಾತನ್ನು ಇಲ್ಲಿ ಶಿವರಾಮ್ ಕಾರಂತವರು ತಿಳಿಸ್ತಾ ಇದ್ದಾರೆ ಇವಾಗ ಕೇವಲ ಜೈಪುರದ ಮಹಿಳೆಯರಿಗೆ ಬಣ್ಣದ ಮೇಲೆ ಪ್ರೀತಿ ಇಲ್ಲ ಗಂಡಸರಿಗೂ ಕೂಡ ಪುರುಷರಿಗೂ ಕೂಡ ಬಣ್ಣದ ಮೇಲೆ ಅತಿಯಾದಂತಹ ಪ್ರೀತಿ ಎನ್ನುವಂತ ಮಾತನಿಗೆ ಶಿವರಾಮ್ ಕಾರಂತವರು ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ನೋಡ್ರಿ ಇವಾಗ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೋಳಗಳಲ್ಲಿ 300 ಬಣ್ಣಗಳು ಮೇರಿಸುವುದುಂಟು ಎನ್ನುವಂತ ಮಾತನಿಗೆ ತಿಳಿಸ್ತಾ ಇದ್ದಾರೆ ಇವಾಗ ಸರ್ವೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಿರಬಹುದು ನೀವು ಟಿವಿ ನಲ್ಲಿ ಅಥವಾ ಒಂದು ಚಿತ್ರಗಳಲ್ಲೆಲ್ಲ ನೋಡಿರಬಹುದು ರಾಜಸ್ಥಾನ ರಾಜ್ಯದ ಜನರನ್ನ ನಾವು ನೋಡಿದ್ರ ಅವರು ಉಡುಗೆ ಸ್ವಲ್ಪ ಭಿನ್ನವಾದಂತ ಉಡುಗೆಯನ್ನ ನಾವು ನೋಡ್ತೀವಿ ಕೆಳಗೆ ಏನ್ ಮಾಡಿರ್ತಾರೆ ಅಂದ್ರೆ ಅವರ ವಿಶೇಷವಾಗಿ ಪಂಚೆಯನ್ನ ಧರಿಸಿರ್ತಾರೆ ಮತ್ತು ಒಂದು ಅಂಗಿ ನೀರು ಶೇಡ್ತರನಾಗಿ ಅಂಗಿಯನ್ನು ಧರಿಸಿರ್ತಾರೆ ಮತ್ತು ಮೇಲೆ ಹುಂಡಾಸನ್ನ ಕಟ್ಟಿಕೊಂಡಿರ್ತಾರೆ ಪಟಕ ಅಂತೀವಲ್ಲ ಆ ತರನಾಗಿ ಹುಂಡಾಸನ್ನ ಕಟ್ಟಿಕೊಂಡಿರ್ತಾರೆ ಅದು ಆ ರಾಜಸ್ಥಾನ ರಾಜ್ಯದ ವಿಶೇಷವಾದಂತ ಒಂದು ಉಡುಪು ಅಂತ ನಾವು ಹೇಳಬಹುದು ಇವಾಗ ಸರ್ವೇ ಸಾಮಾನ್ಯವಾಗಿ ನಾವು ರಾಜಸ್ಥಾನ ರಾಜ್ಯದ ಆ ವಿಶೇಷವಾದಂತ ಉಡುಪಿನಲ್ಲಿ ಇದ್ದಂತ ವ್ಯಕ್ತಿಗಳನ್ನು ನೋಡಿದ್ರೆ ಸಾಕು ನಮಗೆ ತಂತಾನೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ನಿರ್ಮಾಣ ಆಗ್ಬಿಡ್ತದೆ ಏನಪ್ಪಾ ಅಂದ್ರ ಈ ವ್ಯಕ್ತಿ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಪಟ್ಟವನು ಎನ್ನುವಂತ ಭಾವನೆ ಉಂಟಾಕಂದ್ರೆ ಪ್ರತ್ಯೇಕವಾದಂತ ಒಂದು ಉಡುಪನ್ನ ನಾವು ನೋಡಬಹುದು ಪುರುಷರ ವಿಶೇಷವಾಗಿ ಕೆಳಗಡೆ ಪಂಚೆ ಮೇಲೆ ನೀರು ಶರ್ಟ್ ಹಾಗೆ ಅಂಗಿ ಇದ್ದಿರ್ತದ ಮೇಲೆ ದೊಡ್ಡದಾದಂತಹ ಹುಂಡಾಸನ್ನ ಅವರು ಹಾಕಿಕೊಂಡಿರ್ತಾರೆ ಎಲ್ಲ ಒಂದ್ ಕಡೆಗೆ ರಾಜಸ್ಥಾನ ರಾಜ್ಯದ ಒಂದು ಪುರುಷರ ಒಂದು ವಿಶೇಷವಾದಂತ ಒಂದು ಉಡುಪು ಅಂತಾನೆ ನಾವು ಹುಂಡಾಸನ್ನ ನಾವು ಹೇಳಬಹುದು ಅವಾಗಲೇ ಶಿವರಾಮ್ ಕಾರಂತರೇ ಹೇಳ್ತಾ ಇದ್ರ ಅಂದ್ರೆ ಶಿವರಾಮ್ ಕಾರಂತರು ಗಮನಿಸುವ
dari ini tentang minister adra, halé, mahir batikala melan tu panna panna tidak diserta, dari cote cote ke, ganda sera batik ke pura hatta adra, aga ganda sera sore samanya bagi panci matu ini anggi ada terstra lah, panci matu anggi melé, berasja panna golu iru dilah, aku mande prak panna da batik golu agiru tawe manta, aku shwana herta munda sina, ini munda sini itu adalah adar melan tu panna gula. Asal suri mana akhir tadi yang nonton tamu file, desa dan nonre. Mau mula kali, nuru bandar guru, mula guru, ini nonton tamu file desa. Mau mula kali, nonre. Aku yang ini tidak ada. Unda sih nonton, abad ten tidak ada. Abad ten mertan ada. Bandu hari suci inga toh tarai. Warga bandu hari suci tarai lah, tapi bandu mula nonton kali. Inga ini mau mula nonton. Kata dandra, orang esetu bari telinga sukor terang dandra esetu, patu indir terang mawatu patu indir terang ini mantau option lah, prabu kuagi gamnis tuiku, mawatu ede tu kor terang ini mantau dandra, sutu kor dandra esetu itu datta dandra patu kawan nakwa, munda sana Rajasthan raja da, purusharu dharish kor terang ini mantau prabu kuagi mantau option lah, gamnis tuiku warga, ede ini itu allah, hati untuk ede gula mele, bere bere. Benda idir tu dah nonton langsung le, orang kalian perlu disetai dale. Next, suatu suatu na orang desi munda selalu cerita kita itu kondaga, baru gembira lagi kanu tarai. Warga, Jaipura tu jenaruh munda selna, gatti aje, dari kondaga, asyik gembira badan tu orang itu tuah, kan sebenarnya nonton langsung ni le, panai lagi, ini benda tu kita kira warga yang langsung ni le, orang kalian perlu bersuara, peristiwa tarai aje, jenaruh aje. Benda andre, bila mau angin mau tahu filau, kemanisan. Mundu mati enak terlontre. Nau negeri mana pergi tu? Sunder wadah rasa kala lehadu. Unnatta benda kala abimuka wagi berteu. Kebaga Jaipura negara dakyoro munda ke saktare. Jute ke sunder wadah tuh rasa kala leh orang payenah saktai itu dah. Nextra Jaipuro negara dakyda mele ummele orang. Yaudara abih muka wagi, andre yaudara kadege muka mardi mukta itu andre, Jaipura negara adnantara, sulupu dura dale ina andre, dutte yatta itu petta gula panas tawe, petta gula abih muka andre, petta gula kadege main marta andre, iora pokta itu, shuram karat doro, raygoro matto, sripati orang marta andre, iwa amperakke, kubeka gitu, awaga Jaipura negara dakit nantara, petta gula dutte itu andre, petta gula panas tawe, petta gula ge abih muka wagi andre, ha kadege ne, kubu manta kelas mana. Matai tadi. Orang nuri. Inang tu nalku meili ke, ambera da petta cibut tadi. Pada Jaipura na adnan tara, matte nalku meili, dora, payra wanda mardi daga, le awu petta ciptai dandra, uli ambera da petta ciptai tadi. Awaga ambera Jaipura, Jaipura da purwa kala da, raja daniya kide nuwanta matan le, iswanta kereswanna matari, iswalpa lakshkurai. Ambera Jaipura da purwa kala da raja dani. Yaudu ambera inu do pradesh lela, pradesha kwa puru Jaipura da inpandra purwa da raja dani. Ini solpa idar bagge ada mudbe kala. Anu udaran ini kerti ni. Nore. Yaudu nama raja yaudu Karnataka. Nama raja dani yaudu Bengaluru. Adre ide modelo irlela. Nama raja dani hisari nagi tu modelo Mysuru. Inai gitu Mysuru itu, atau betul orang cepat, mur kita muncit lagi, nama raja kenan khasar itu Mysuru antai itu. Awak tak? Adik kita muncit lagi nolre. Mysuru pranta nama leh itu lah. Ap Mysuru pranta dah permuka kendera yau dah kita dera raja dani yau dah kita dera Mysuru agi itu. Yau dah gitu Mysuru pranta nama leh nasib itu dah leh itu lah. Awak Mysuru pranta dah raja dani yau dah kita dera Mysuru itu. Awak tak? Mysuru pranta itu dera itu Karnataka itu. Karnataka itu rajdhani yang itu Bengaluru itu. Aitala, pertama aitala. Ide itu lagi, ini lagi tadra. Aliyah, Rajasthan ini mandah, Rajya ini la. Aliyah itu tadra. Jaipura ini mandah prante. Yang itu Jaipura ini mandah prante itu. Apa prante itu rajdhani yang itu kita tadra. Ambera, abi itu. Jaipura ini mandah nama Mysuru. Hake, untuk prante itu. Apa prante ini seru Jaipura. A Jaipura itu. Rajasthan ini lagi tu, Ambera lagi tu, nanti Jaipur itu dah Rajya itu, Rajya ada kat kerajaan yang serbentuk Rajasthan nanti serbentuk Rajasthan Rajya ada kat
ಇದರ ರಾಜಧಾನಿ ಯಾವುದೈತೆ ಅಂದ್ರೆ ಜೈಪುರ ಆಯ್ತು. ಜೈಪುರ ಬೇರೆ ಹೋಗಿ ಜೈಪುರ ಅದರ ರಾಜಧಾನಿ ಆಯ್ತು ಅನ್ನುವಂಥ ಅಂಶವನ್ನು ನಾವು ನೋಡ್ಬೋದು. ಬದಲಾವಣೆ ಆಯಿತು, ನಮ್ಮ ಕರ್ನಾಟಕ ಬದಲಾವಣೆ ಹೇಗಾಯ್ತಲ್ಲ ಆ ತರಹದಂತ ಬದಲಾವಣೆ ಇಲ್ಲಿ ಆಯಿತು ಎನ್ನುವಂಥ ಅಂಶವನ್ನು ನಾವು ಗಮನಿಸಬಹುದು. ಮುಂದೆ ನೋಡ್ರಿ, ನೆನಪಿರಲಿ, ಜೈಪುರದ ಹಳೆಯ ಅಥವಾ ಪೂರ್ವಕಾಲದ ರಾಜಧಾನಿ ಯಾವುದು ಎನ್ನುವಂಥ ಪ್ರಶ್ನೆ ಬರಬಹುದು. ಅಂಬೇರ. ಅವಾಗ ಹಳೆಯ ಕೋಟೆ ಅರಮನೆಗಳೆಲ್ಲ ಅಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಕತೆಯನ್ನು ತಾಳುತ್ತವೆ. ಅವಾಗ ಅಲ್ಲಿ ಪ್ರಮುಖವಾಗಿ ಅಂಬೇರದಲ್ಲಿ ಏನಿವೆ ಅಂದ್ರೆ ಹಳೆಯ ಕಾಲದ ಕೋಟೆಗಳಿವೆ, ಅರಮನೆಗಳಿವೆ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಜೈಪುರ ನಗರವನ್ನ ದಾಟಿ 4 ಮೈಲಿ ದೂರಕ್ಕೆ ಹೋದಾಗ ಅಲ್ಲಿ ಸಿಗ್ತದ ಅಂಬೇರ ಬೆಟ್ಟ ಸಿಗ್ತದ. ಆ ಬೆಟ್ಟಗಳ ಮೇಲೆ ಏನಿದೆ ಅಂದ್ರೆ ಹಳೆಯ ಕಾಲದ ಕೋಟೆಗಳಿವೆ ಮತ್ತು ಅರಮನೆ ಇದೆ ಎನ್ನುವಂತ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಂದ್ರೆ ಒಟ್ಟಾರಾಗಿ ಶಿವರಂಕರಂತರು, ರೈಯವರು ಮತ್ತು ಶ್ರೀಪತಿಯವರು ಮೂರು ಜನ ಈಗ ಯಾವ ಕಡೆ ಹೋಗ್ತಾ ಇದಾರೆ, ಅಂಬೇರಕ್ಕೆ ಹೋಗ್ತಾ ಇದಾರೆ. ಅಂಬೇರದಲ್ಲಿ ಇರುವಂತಹ ಕೋಟೆಗಳನ್ನ ಅರಮನೆಗಳನ್ನ ವೀಕ್ಷಿಸಲು ಅವರು ಮುನ್ಸಾಗ್ತಾ ಇದ್ದಾರೆ ಎನ್ನುವಂತ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು. ಇದಾದ ನಂತರ ನೋಡ್ರಿ, ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನ ತಳುತ್ತವೆ. ಇವಾಗ ಆ ಅಂಬೇರದ ಬೆಟ್ಟಗಳು ಏನಿದವಲ್ಲ ಆ ಬೆಟ್ಟಗಳು ಸಾಯಂಕಾಲ ಮತ್ತು ಬೆಳಗ್ಗೆಯ ಹೊತ್ತಿನಲ್ಲೇ ಅಷ್ಟ ಒಳ್ಳೆಯ ತರನಾಗಿ ಸುಂದರವಾಗಿ ಕಾಣಿಸುತ್ತವೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ನೋಡ್ರಿ, ನಮ್ಮ ಭಾಗದ ಜನರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರಾವಳಿ ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಯಾಕೆ ಪ್ರವಾಸವನ್ನು ಕೈಗೊಳ್ತಾರೆ? ಕರಾವಳಿ ಪ್ರದೇಶದಲ್ಲಿ ನಾವು ಎತ್ತರವಾದಂತಹ ಬೆಟ್ಟಗಳನ್ನ ಬೆಟ್ಟ ಗುಡ್ಡಗಳನ್ನ ನೋಡಬಹುದು. ಅವಾಗ ಆ ಬೆಟ್ಟ ಗುಡ್ಡಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬಹಳ ಚೆನ್ನಾಗಿ ಕಾಣಿಸ್ತಿರ್ತದೆ. ಅದಕ್ಕಾಗಿನ ವಿಶೇಷವಾಗಿ ಅಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಹಾಗೆ ಅಂಬೇರದಲ್ಲಿ ಕೂಡ ಏನಾಗ್ತಂದ್ರೆ ಅಂಬೇರದ ಬೆಟ್ಟಗಳಿದವಲ್ಲ ಆ ಬೆಟ್ಟಗಳ ಏನಪ್ಪಾ ಬೆಟ್ಟಗಳು ಏನಪ್ಪಾ ಅಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲೇ ಅಷ್ಟ ಮನಮೋಹಕವಾಗಿ ಕಾಣಿಸುತ್ತವೆ ಎನ್ನುವಂತ ಅಂಶದಲ್ಲಿ ತಿಳಿಸ್ತಾರೆ. ಒಟ್ಟಾರೆ ನಮಗೆ ಹೇಳ್ಕೊಡ್ತಾ ಇದ್ರೆ ಅಂಬೇರಿಗೆ ನಾವು ಪ್ರವಾಸವನ್ನ ಕೈಗೊಳ್ಬೇಕಾದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊತ್ತಿನಲ್ಲಿ ಪ್ರವಾಸಕ್ಕೆ ಹೋದ್ರೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡ್ರಿ, ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ, ಹಲವಾರು ಪ್ರಾಚೀನ ಉಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಇವಾಗ ಈಗಾಗಲೇ ನಿಮಗೆ ಗೊತ್ತಿದೆ ಏನಪ್ಪಾ ಅಂದ್ರೆ ಶಿವರಾಮ್ ಕಾರಂತವರು ಜೈಪುರಕ್ಕೆ ಇದೇ ಪ್ರಥಮ ಬಾರಿಗೆ ಹೋಗಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಅವರು ಏನಾಗಿದ್ರು ಅಂದ್ರೆ ಜೈಪುರಕ್ಕೆ ಹೋಗಿದ್ರು. ಅವಾಗ ಆ ಮೊದಲನೇ ಬಾರಿ ಪ್ರವಾಸ ಹೋಗಿದ್ರಲ್ಲ ಆ ಬಾರಿಗೂ ಕೂಡ ಏನ್ ಮಾಡಿದ್ರೆ ಜೈಪುರಕ್ಕೆ ಹೋದಾಗ ಅಂಬೇರಿಗೂ ಕೂಡ ಭೇಟಿ ಕೊಟ್ಟು ಬಂದಿದ್ರು. 15 ವರ್ಷಗಳ ಹಿಂದೊಮ್ಮೆ ಜೈಪುರಕ್ಕೆ ಹೋದಾಗ ಅಲ್ಲಿ ಅಂಬೇರಿಗೂ ಕೂಡ ಏನ್ ಮಾಡಿದ್ರು ಅವರು ಶಿವರಾಮ್ ಕಾರಂತವರು ಭೇಟಿ ಕೊಟ್ಟು ಬಂದಿದ್ರು. ಅವಾಗ ಅಂಬೇರದಲ್ಲಿ ಏನೇ ಆಗಿತ್ತಂದ್ರೆ ಅವರು 15 ವರ್ಷದ ಹಿಂದ್ಗಡೆ ಹೋದಂತಹ ಸಮಯದಲ್ಲಿ ಮತ್ತು ಈಗೂ ಏನ್ ಹೋಗಿದಾರಲ್ಲ ಈ ಒಂದು 15 ವರ್ಷದ ಮಧ್ಯದಲ್ಲಿ ಆ ಅಂಬೇರ ಬೆಟ್ಟಗಳ ಮೇಲೆ ಏನಾಗಿದೆ ಅಂದ್ರೆ ಬಹಳಷ್ಟು ಅಂದ್ರೆ ಬಹಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆಯನ್ನ ತಿಳಿಸಿಕೊಡುವಂತ ಕೆಲಸವನ್ನು ಇಲ್ಲಿ ಶಿವರಾಮ್ ಕಾರಂತವ್ರು ಮಾಡ್ತಾ ಇದಾರೆ. ಅವಾಗ ಪ್ರಥಮವಾಗಿ ಏನ್ ಹೇಳ್ತಾ ಇದ್ರ ಅಂದ್ರೆ ಆ ಅಂಬೇರ ಬೆಟ್ಟಗಳ ಮೇಲೆ ಜನವಸತಿ ಇರಲಿಲ್ಲ, ಅಲ್ಲಿ ಯಾರು ಕೂಡ ನಿಂತ ಇರಲಿಲ್ಲ, ಕೇವಲ ಹಳೆಯ ಕಾಲದ ಗೋಪುರಗಳು ಗುಡಿ ಗೋಪುರಗಳು ಮಾತ್ರ ಇದ್ದವು, ಜನರು ಯಾರೂ ಕೂಡ ಅಲ್ಲಿ ವಾಸವಿರಲಿಲ್ಲ. ಈಗೇನಾಗಿದೆ ಅಂದ್ರೆ 15 ವರ್ಷದ ನಂತರ ಏನ್ ಶಿವರಾಮ್ ಕಾರಂತ ಹೋಗಿದಾರಲ್ಲ ಅಂಬೇರಕ್ಕೆ, ಅಲ್ಲಿಗ ಅವರಿಗೆ 800 ವರ್ಷ ಇರ್ತಾ ಇದೆ. ಆ ಬೆಟ್ಟಗಳ ಮೇಲೆ, ಅಂಬೇರದ ಬೆಟ್ಟಗಳ ಮೇಲೆ ಬಹಳಷ್ಟು ಜನರು ಅಥವಾ ಜನರ ಕುಟುಂಬದವರು ವಾಸವಿರೋದನ್ನ ಇವರು ಕಾಣ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಅಂದ್ರೆ ಒಂದು ಯಾವ ತರನಾಗಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲ, ದಿನಕ್ಕೆ ದಿನಕ್ಕೆ ವರ್ಷಕ್ಕೆ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ, ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ ಅಂದ್ರ ವಾಸಸ್ಥಾನ ಕೂಡ ಹೆಚ್ಚಾಗ್ಬೇಕಲ್ಲ. ಅವಾಗ ಜನರು ಏನ್ ಮಾಡ್ತಾ ಇದ್ರ ಅಂದ್ರ ಅಲ್ಲಿ ಅರಣ್ಯ ಪ್ರದೇಶ ಇದೆ, ಬೆಟ್ಟ ಗುಡ್ಡಗಳಿದಾವೆ, ಅಲ್ಲಿ ಏನ್ ಮಾಡ್ತಾ ಇದ್ರ ಅಂದ್ರೆ ಅವುಗಳನ್ನ ನಾಶ ಮಾಡಿ ಅಲ್ಲಿ ವಾಸಸ್ಥಾನವನ್ನ ಬೆಳೆಸುವಂತ ಕೆಲಸ ಮಾಡುವ ಪ್ರಾಚೀನ ಕಾಲದಿಂದಲೂ ಮಾಡ್ತಾ ಬರ್ತಾ ಇದಾರಲ್ಲ, ಅದಕ್ಕೊಂದು ಗುರುಭುವಂದಿ ಎಂಬಂತೆ ನಾವು ನೋಡಬಹುದು. ಅಂಬೇರದಲ್ಲಿ ಅಂಬೇರ ಬೆಟ್ಟಗಳ ಮೇಲೆ ಮೊದಲೇನಿರ್ಲಿ ಅಂದ್ರೆ ಜನವಸತಿ ಇರಲಿಲ್ಲ, ಯಾರು ಕೂಡ ಅಲ್ಲಿ ವಾಸ ಮಾಡ್ತಾ ಇರಲಿಲ್ಲ, ಈಗ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಅವಾಗ ವಿಶೇಷವಾಗಿ ಯಾವ ಒಂದು ಸಮುದಾಯದ ಜನರು ಅಲ್ಲಿ ನಿಂತಿದ್ದಾರೆ ಅಂದ್ರೆ ನೆಲೆ ಮಾಡಿಕೊಂಡಿದ್ರ ಅಂದ್ರೆ ಸಿಂಧಿ ಸಮುದಾಯದ ಜನರು, ಈ ಪ್ರಶ್ನೆ ಬರಬಹುದು. ಅಂಬೇರದಲ್ಲಿ ಇದ್ದಿದ್ದಕ್ಕೆ
Yawa samudaya itu generally wasiwagi dari nontah pertanyaan berbodoh agar nih untuk ini berbeku sendi samudaya itu atau kudumbada generally ini kita ntar wasiwagi dari ini munorre. Ambil ada budaya lain untuk utta keri. Naga ikalulah hari prakarwagi ambil pradesha kote arman agar ini kuri danta ambil pradesha elu nora shifta ntar betta da mele parawata da mele ini akan nora shifta. Ade ambeyrada in parvatada mele ambeyrada aa parvatada kelagade nodidra sundaravadantha kereyu kuda ide ennuvanta option illa avu nodabahudu avaga nodri aa mattonda option bitte halavaru prachina gudi gopuragalu igenagide andre janavasithinda kudive adare prachina andre hindi 15 ವರ್ಷಕ್ಕಿಂತ ದರೆ ಏನಾಗಿದ್ರು ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತ ಅಂಶದಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾವ ಜನರು ಇರ್ತಾ ಇರಲಿಲ್ಲ ಪ್ರಾಣಿ ಪಕ್ಷಿಗಳೇ ಏನಾಗಿದ್ರು ಅಲ್ಲಿ ಇರ್ತಾ ಇದ್ದರು ಪ್ರಾಣಿ ಪಕ್ಷಿಗಳಿಗೆನ ಅದು ವಾಸಸ್ಥಾನ ಆಗಿತ್ತು ಅಂತ ಅಂಶದಲ್ಲಿ ತಿಳಿಸ್ತಾ ಇದ್ದಾರೆ ಈಗ ಹಾಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಅಂಬೇರದ ಪುರದಲ್ಲಿ ಒಂದು ಪುಟ್ಟ ಕೆರೆ ಕೆರೆಯ ನೋಟ ಸುಂದರವಾದ ನೋಟ ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರು ಚಿಗುರಿದ್ದು ಮರಗಳು ಹಚ್ಚಗೆ ಕಾಣಿಸುತ್ತಿದ್ದವು ಅವಾಗ ಪರ್ವತದ ಕೆಳಗಡೆ ಒಂದು ಏನಿದೆ ಸುಂದರವಾದಂತ ಕೆರೆ ಇದೆ ಆ ಕೆರೆಯ ಸುತ್ತಮುತ್ತಲು ಹಚ್ಚ ಹಸಿರಾದಂತ ಏನಾಗಿದೆ ಅಂದ್ರೆ ಮರಗಿಡಗಳು ಅಷ್ಟಿದೆ ಅಂದ್ರೆ ಬಹಳಷ್ಟಿವೆ ಅವು ಈಗ ತಾನೆ ಚಿಗುರು ಹೊಡಿತಾ ಇವೆ ಹಚ್ಚ ಹಸಿರಾಗಿ ಕಾಣ್ತಾ ಇವೆ ಅದನ್ನು ನೋಡಿದ್ರೆ ಅಷ್ಟಂದ್ರೆ ಬಹಳಷ್ಟು ಮನಮೋಹಕವಾಗಿ ಸುಂದರವಾಗಿ ಕಾಣಿಸುತ್ತಿತ್ತು ಎನ್ನುವಂತ ಅಂಶವನ್ನು ಶಿವರಾಮ ಕಾರಂತರು ಪ್ರಸ್ತುತ ಪಡಿಸುತ್ತಿದ್ದಾರೆ ನೋಡ್ರಿ ನಾವು ಇಲ್ಲಿ ಮುಖವಾದಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕು ಮತ್ತು ತಿಳಿದುಕೊಳ್ಳಬೇಕು ಏನಂದ್ರೆ ರಾಜಸ್ಥಾನ ಅಂತಕ್ಷಣ ನಮ್ಮ ಕಲ್ಪನೆಗೆ ಬರೋದು ಏನಂದ್ರೆ ಮರುಭೂಮಿ ಕೇವಲ ಮರುಭೂಮಿ ನೆನಪಿಗೆ ಬರ್ತದೆ ಗಿಡ ಮರಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಮರಳೆ ವಿಶೇಷವಾಗಿ ಕಾಣ್ತದೆ ಆದರೆ ಒಂದು ಅಂಶವನ್ನು ಗಮನಿಸಬೇಕು ಸಂಪೂರ್ಣ ರಾಜಸ್ಥಾನ ರಾಜ್ಯ ಮರುಭೂಮಿಯಿಂದಲೇ ಕೂಡಿದಂತಹ ರಾಜ್ಯ ಇಲ್ಲ ಅಲ್ಲಲ್ಲಿ ಸ್ವಲ್ಪ ನಾವು ಏನು ನೋಡ್ಬೋದು ಅಂದ್ರೆ ಹಚ್ಚ ಹಸಿರಾದಂತ ಕ್ಲಸ್ಟರ್ ಹಚ್ಚ ಹಸಿರಾದಂತಂದ್ರೆ ನಮ್ಮ ಕರಾವಳಿ ಪ್ರದೇಶ ಹೇಗೆ ಹಚ್ಚ ಹಸಿರಾಗಿರಲ್ಲ ಅಂತ ಕೆಲವೊಂದಿಷ್ಟ ಪ್ರದೇಶಗಳನ್ನು ಕೂಡ ನಾವು ರಾಜಸ್ಥಾನದಲ್ಲಿ ಕೂಡ ನೋಡಬಹುದು ಎನ್ನುವಂತ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು ಮತ್ತು ನಿಮ್ಗೆ ಗೊತ್ತಿರಲಿ ಏನಂದ್ರೆ ರಾಜಸ್ಥಾನ ಮರುಭೂಮಿ ಬಹಳ ಕಡಿಮೆ ಮಳೆ ಪಡೆಯುವಂತ ಮರುಭೂಮಿ ಪ್ರದೇಶ ಇದ್ರು ಅಲ್ಲಿಗ ಒಂದು ಸರ್ಕಾರದ ಯೋಜನೆಗಳ ಮುಖಾಂತರ ಏನಾಗ್ತಾ ಇದೆ ಅಂದ್ರೆ ಈ ಕಡೆ ಇರುವಂತಹ ಉತ್ತರ ಮೈದಾನದಲ್ಲಿ ಇರುವಂತಹ ನದಿಗಳ ನೀರನ್ನ ಕಾಲುವೆಗಳ ಮುಖಾಂತರ ಆ ಕಡೆ ಕುಯ್ಯುವಂತ ಕೆಲಸ ಕೂಡ ಅಷ್ಟ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗಿದೆ ಅನ್ನುವಂತ ಅಂಶ ಕೂಡ ನಾವು ಇಲ್ಲಿ ನೋಡಬಹುದು ಮುಂದೆ ಏನಾಗ್ತದೆ ನೋಡ್ರಿ ಅವಾಗ ಕೆರೆಯ ಮಗುಲಿನಿಂದ ಮುಂದುವರಿದರೆ ಸುಂದರ ಉದ್ಯಾನವೊಂದು ಕಾಣಸಿಗುತ್ತದೆ ಬಳಿಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ ಅವಾಗ ಕೆರೆಯನ್ನ ದಾಟಿ ನೋಡ್ರಿ ಇವರಿನ್ನು ಅಂಬೇರದ ಬೆಟ್ಟಗಳ ಮೇಲೆ ಹೋಗಿಲ್ಲ ಕೋಟೆಗಳು ಮತ್ತು ಅರಮನೆ ಏನು ಮೇಲೆ ಇದೆಯಲ್ಲ ಬೆಟ್ಟದ ಮೇಲೆ ಅಲ್ಲಿ ಇನ್ನೂ ಕೂಡ ಹೋಗಿಲ್ಲ ಇವರು ಇವ್ರೇನ್ ಮಾಡ್ತಾರೆ ಜಯಪುರವನ್ನ ದಾಟಾದ ನಂತರ ಬೆಟ್ಟದ ಸಮೀಪಕ್ಕೆ ಬಂದಿದ್ದಾರೆ ಮೊದಲವರಿಗೆ ಕೆರೆ ನೋಡಲು ಸಿಗ್ತಾ ಇದೆ ಆ ಕೆರೆಯ ಸುತ್ತಮುತ್ತಲು ಏನಾಗಿದೆ ಅಂದ್ರೆ ಬಹಳಷ್ಟು ಸುಂದರವಾದಂತಹ ಗಿಡ ಮರಗಳಿವೆ ಅದನ್ನ ದಾಟುವ ನಂತರ ಅಲ್ಲಿ ಒಂದು ಉದ್ಯಾನವನ ಇವರಿಗೆ ಕಾಣಿಸುತ್ತಾ ಇದೆ ಉದ್ಯಾನವನ ಅಂದ್ರೆ ಒಂದು ತೋಟ ಹೂವಿನ ತೋಟ ಮತ್ತು ಹೂವಿನ ತೋಟ ಪ್ರಾಣಿ ಪಕ್ಷಿಗಳಿಗೋಸ್ಕರ ಒಂದು ಸಂರಕ್ಷಣೆಯ ದಾನವಾಗಿ ಅದನ್ನ ಕೃತಕವಾಗಿ ತಯಾರು ಮಾಡಿರ್ತಾರೆ ಅದನ್ನ ಹೆಸರುವಾಗಿ ಇದ್ದಿರ್ತದ್ರ ಸುತ್ತಲೂ ಬೇಲಿ ಎಲ್ಲ ಹಾಕಿದ ಏನ್ ಮಾಡಿರ್ತಾರೆ ಸಂರಕ್ಷಣಾ ವಲಯ ಅಂತ ಮಾಡಿರ್ತಾರೆ ವಿವಿಧ ಬಗೆಯ ಒಂದು ಮರಗಿಡಗಳು ಮತ್ತು ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳು ಇದ್ದಿರ್ತಾವೆ ನಾವು ಉದ್ಯಾನ ಅಂತ ಕರಿತೇವೆ ವಿಶೇಷವಾಗಿ ಹೂವಿನ ತೋಟ ಅಂತ ನಾವು ನೋಡಬಹುದು ಅವಾಗ ಹೂವಿನ ಸುಂದರವಾದ ಹೂವಿನ ತೋಟ ಇದ್ದಿರ್ತದೆ ನಾವು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದಾಟಿ ಮುಂದುವರಿಯುವಂತ ಕೆಲಸವನ್ನ ಮಾಡ್ತಾರೆ ಅದನ್ನ ದಾಟಿ ಹೋದ ನಂತರ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳು ಅವರಿಗೆ ನೋಡಲು ಸಿಗ್ತವೆ ಉದ್ಯಾನವನ ನೋಡ್ರಿ ಮೊದಲು ಕೆರೆ ಕೆರೆ ಆದ ನಂತರ ಉದ್ಯಾನವನ ಆದ ನಂತರ ಕೆಲವೊಂದು ಕೆಂಪು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದಂತಹ ಮೂರ್ತಿಗಳು ಅವರಿಗೆ ನೋಡಲು ಸಿಗ್ತಾ ಇವೆ ಇವಾಗ ಮೂರ್ತಿಗಳ ಬಗ್ಗೆ ಹೇಳ್ತಾರೆ ನೋಡ್ರಿ ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ ವೈಖರಿ ಪ್ರಭೇದಗಳಲ್ಲೆಲ್ಲ ಕಾಣ ಸಿಗುತ್ತವೆ ಇವಾಗ ಅಲ್ಲಿ ಏನ್ ಕಾಣಿಸಿಕ್ತು ಅಂದ್ರೆ ರಜಪೂತರ ಕಾಲದ ಒಂದು ಶಿಲ್ಪಕಲೆಯ ಬಗ್ಗೆ ನಮಗೆ ಬಹಳಷ್ಟು ಮಾಹಿತಿ ಸಿಗ್ತದೆ ಆ ಉದ್ಯಾನವನವನ್ನ ದಾಟಿ ಮೂರ್ತಿಗಳನ್ನು ನೋಡಿದಾಗ ನಮಗ ಏನ
ಮಾಹಿತಿ ಸಿಕ್ತಂದ್ರೆ ರಜಪತರು ಯಾವ ಒಂದು ಉತ್ತಮ ಮಟ್ಟದ ಶಿಲ್ಪಕಲೆಯನ್ನ ಮೈಗೂಡಿಸಿಕೊಂಡಿದ್ರು ಎನ್ನುವಂತ ಅಂಶ ನಮಗ ನೋಡಲು ಸಿಗ್ತದೆ. ಅಂದ್ರೆ ಒಟ್ಟಾರೆಗೆ ಇಲ್ಲಿ ನಿಮಗ ಏನು ಗೊತ್ತಿರಲಿ ಅಂದ್ರ ನಮ್ಮಲ್ಲಿ ರಜಪೂತರ ಆಳ್ವಿಕೆ ಕೂಡ ಇತ್ತು, ವಿಶೇಷವಾಗಿ ಯಾವ ಭಾಗದಲ್ಲಿ ಉತ್ತರ ಭಾರತದಲ್ಲಿ. ಮುಸ್ಲಿಮರ ಆಗಮನಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಯಾರ ಆಳ್ವಿಕೆ ಇತ್ತು, ರಜಪೂತರ ಆಳ್ವಿಕೆ ಇತ್ತು. ಪಕ್ಕ ಹಿಂದೂ ವಾದಿಗಳಾದಂತಹ ರಜಪೂತರು ನಮ್ಮ ಉತ್ತರ ಭಾರತದಲ್ಲಿ ಇರೋದನ್ನೆಲ್ಲ ನಾವು ಗಮನಿಸಬಹುದು. ಅಲ್ಲಿ ವಿಶೇಷವಾಗಿ ಅವರು ಯುದ್ಧ ರಂಗದ ಸಾಧನೆಗಳಕ್ಕಿಂತಲೂ ಅವರ ಒಂದು ಸಾಂಸ್ಕೃತಿಕ ಮತ್ತು ಶಿಲ್ಪಕಲೆಯ ಸಾಧನೆಯನ್ನ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೋಡಬಹುದು. ಅವಾಗ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಏನು ರಜಪೂತರು ಇದ್ರಲ್ಲ, ಅವರು ರಾಜಸ್ಥಾನದ ಮೇಲೆ ಕೂಡ ತಮ್ಮ ಹತೋಟಿಯನ್ನ ಪಡೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಅಂಬೇರದ ಬೆಟ್ಟವನ್ನ ಹತ್ತೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ರಜಪೂತರ ಕಾಲದಲ್ಲಿ ನಿರ್ಮಾಣ ಆದಂತಹ ಕೆಲವೊಂದಿಷ್ಟು ಮೂರ್ತಿಗಳನ್ನ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆ ನಾವು ಅಂಬೇರಕ್ಕೆ ಹೋಗ್ಬೇಕಾದ್ರೆ ಅಂಬೇರದ ಬೆಟ್ಟವನ್ನ ಹತ್ತಬೇಕಾದ್ರೆ ಮೊದಲು ನಮಗೆ ಕೆರೆ ಸಿಗ್ತದೆ, ಕೆರೆ ಆದಂತರ ಉದ್ಯಾನವನ ಸಿಗ್ತದೆ, ಉದ್ಯಾನವನ ಆದ ನಂತರ ರಜಪೂತರ ಕಾಲದ ಕೆಲವು ಕೆಂಪು ಕಲ್ಲಿನ ಮೂರ್ತಿಗಳು ಸಿಗುತ್ತವೆ. ಆ ಕೆಂಪು ಕಲ್ಲಿನ ಮೂರ್ತಿಗಳು ಆದ ನಂತರ ಏನ್ ಮಾಡ್ಬೇಕಂತಂದ್ರೆ ಅಂಬೇರದ ಬೆಟ್ಟವನ್ನ ಹತ್ತಬೇಕಾಗ್ತದೆ. ಗೊತ್ತಿದೆ ನಿಮಗೆ ಏನ್ಪಂದ್ರ ನಮ್ಮ ದೇಶದ ಮೇಲೆ ಏನ್ ಮಾಡಿದ್ರ ಮೊಹಮ್ಮದ್ ಗಜನಿ ಏನ್ ಮಾಡಿದ 17 ಬಾರಿ ದಾಳಿ ಮಾಡಿದ್ದ. ಮೊಹಮ್ಮದ್ ಗಜನಿಯ ನಂತರ ಮೊಹಮ್ಮದ್ ಗೋರಿ ಬರ್ತಾನೆ. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಧ್ಯದಲ್ಲಿ ಘನಘೋರವಾದಂತಹ ತರಾಯಿನ ಯುದ್ಧಗಳು, ಎರಡು ತರಾಯಿನ ಯುದ್ಧಗಳು ಆಗ್ತವೆ. ಅವಾಗ ಎರಡನೇ ತರಾಯಿನ ಯುದ್ಧದಲ್ಲಿ ಏನಾಗ್ತಾನಂದ್ರೆ ಮೊದಲನೇ ತರಾಯಿನ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಸೋತಿದ್ದ, ಪೃಥ್ವಿರಾಜ್ ಚೌಹಾಣ್ ಗೆದ್ದಿದ್ದ. ಆದ್ರೆ ಎರಡನೇ ಯುದ್ಧದಲ್ಲಿ ಏನಾಗ್ತಾನಂದ್ರೆ ಮೊಹಮ್ಮದ್ ಗೋರಿ ಗೆಲ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋತಾನೆ. ಅಲ್ಲಿಗೆ ಏನಾಗ್ತಾನಂದ್ರೆ ರಜಪೂತರ ಅವನತಿ ಆಗ್ತದ, ಮುಸ್ಲಿಮರ ಆಳ್ವಿಕೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗ್ತದೆ ಎನ್ನುವಂತ ಅಂಶ ನಮ್ಮೆಲ್ಲರಿಗೂ ಗೊತ್ತಿದೆ. ಒಟ್ಟಾರೆಗೆ ಕೆರೆಯ ಪಕ್ಕದಲ್ಲಿ ರಜಪೂತರ ಕಾಲದಲ್ಲಿ ನಿರ್ಮಾಣದಂತಹ ಕೆತ್ತನೆ ಮಾಡಿದಂತಹ ಕೆಲವೊಂದಿಷ್ಟು ಮೂರ್ತಿಗಳನ್ನ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಉದ್ಯಾನವನ್ನು ಹಾಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ನಾವು ಅವಸರ ಅವಸರವಾಗಿ ಕೋಟೆಯನ್ನು ಸೇರಿದೆವು. ದಾರಿಯನ್ನು ಏರಿ ಹೋಗಬೇಕು ನೋಡ್ರಿ. ಉದ್ಯಾನವನವನ್ನು ಹಾಯ್ದು ದಿಂಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಾ ಹೋಗುವುದು. ನಾವು ಅವಸರ ಅವಸರವಾಗಿ ಕೋಟೆಯನ್ನು ಸೇರಿದೆವು ಎನ್ನುವಂತ ಅಂಶದಲ್ಲಿ ಶಿವರಾಮ್ ಕಾರಂತರು ತಿಳಿಸುತ್ತೆ. ಅವಾಗ ಅವ್ರೇನ್ ಮಾಡಿದ್ರಂದ್ರೆ ಅಲ್ಲಿ ಮೊದಲು ಕೆರೆ ಇತ್ತು, ಕೆರೆ ಆದ ನಂತರ ಉದ್ಯಾನವನ ಇತ್ತು, ಉದ್ಯಾನವನ ಆದ ನಂತರ ಮೂರ್ತಿಗಳು ಇತ್ತು. ಅವಾಗ ಆ ಮೂರ್ತಿಗಳನ್ನು ನೋಡಿ ಆದ ತಕ್ಷಣ ಒಂದು ದಿಡ್ಡಿಯ ಬಾಗಿಲು, ದಿಡ್ಡಿಯ ಬಾಗಿಲು ಅಂದ್ರ ನೋಡ್ರಿ ದೊಡ್ಡದಾದಂತಹ ದ್ವಾರ, ದ್ವಾರ ಅಂದ್ರೆ ಏನು ಬಾಗಿಲು, ದೊಡ್ಡದಾದಂತಹ ಬಾಗಿಲಿನ ಕಟ್ಟಡ ಇದ್ದಿರ್ತದ, ದೊಡ್ಡದಂತ ಬಾಗಿಲಿನ ಕಟ್ಟಡ ಇದ್ದಿರ್ತದ. ಆದ್ರ ಒಳಗ್ ಹೋಗಲು ಮತ್ತು ಹೊರಗೆ ಬರಲು ಮಾತ್ರ ಸಣ್ಣದಷ್ಟೇ ಚಿಕ್ಕದಾದಂತ ಒಂದು ಬಾಗಿಲು ಇದ್ದಿರ್ತದ ನೋಡ್ರಿ. ದೊಡ್ಡದಂತ ಒಂದು ಕಟ್ಟಡ, ಬಾಗಿಲಿನ ಕಟ್ಟಡ ದೊಡ್ಡದೇ ಇದ್ದಿರ್ತದ, ಅಂದ್ರೆ ಒಳಗ್ ಹೋಗಲು ಬರಲು ಮಾತ್ರ ಚಿಕ್ಕದಾಗಿನ ಇದ್ದಿರ್ತದ. ಆದ್ರೆ ನಾವು ಒಳಗ್ ಹೋಗ್ಬೇಕಾದ್ರು ಅಥವಾ ಒಳಗಿಂತ ಹೊರಗೆ ಬರ್ಬೇಕಾಗ್ತದೆ ಅದನ್ನು ಕೂಡ ಏನ್ ಮಾಡ್ಬೇಕು ಬಾಗಿ ಹೋಗ್ಬೇಕು ಅಥವಾ ಬಾಗಿನ ಬರಬೇಕು. ಇಂಥದಕ್ಕೆ ಏನಂತ ಕರೀತಾರೆ ದಿಡ್ಡಿಯ ಬಾಗಿಲು ಅಂತ ಕರೀತಾರೆ. ಅವಾಗ ಆ ದಿಡ್ಡಿಯ ಬಾಗಿಲನ್ನ ಉದ್ಯಾನವನ ಆದ ನಂತರ ದಿಡ್ಡಿಯ ಬಾಗಿಲನ್ನ ಬಾಗಿ ಒಳಗೆ ಪ್ರವೇಶ ಮಾಡಬೇಕಾಗಿತ್ತು. ಏನು ಅಂಬೇನಗರ ಕೋಟೆಗೆ ಹೋಗುವಂತ ಏನು ದಾರಿ ಇದ್ದಲ್ಲ ಆ ದಾರಿಯನ್ನ ಪ್ರವೇಶ ಮಾಡ್ಬೇಕಾದ್ರೆ ದಿಡ್ಡಿಯ ಬಾಗಿಲನ್ನ ದಾಟಿ ಹೋಗ್ಬೇಕಾಗಿತ್ತು. ಆಗ ಅವಸರ ಅವಸರವಾಗಿ ದಿಡ್ಡಿಯ ಬಾಗಿಲನ್ನ ದಾಟಿ ಆ ರಸ್ತೆಯನ್ನು ಹಿಡಿದ ಏನ್ ಮಾಡ್ತಾರೆ ಅಂದ್ರೆ ಅರಮನೆಯನ್ನ ಸೇರುವಂತ ಕೆಲಸ ಶಿವರಾಮ್ ಕಾರಂತರು ಮಾಡ್ತಾರೆ. ಹೋಗ ನೋಡಿ ಕೋಟೆ ಒಳಗೆ ಅರಮನೆ, ಹೋಗ ದೊಡ್ಡದಾದಂತ ಒಂದು ಕೋಟೆ ಇದೆ, ಆ ಕೋಟೆ ಒಳಗಡೆ ಒಂದು ಅರಮನೆ ಇದೆ. ಆ ಅರಮನೆ ಅಂತ ಹೇಳ್ತಾರೆ ನೋಡ್ರಿ, ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯ ಮೊದಲಾದವನ್ನು ಅಲ್ಲಿ ಎರಡು ಮೂರು ಅಂತಸ್ತುಗಳಲ್ಲಿ ರಚನೆ ಮಾಡಿದ್ದಾರೆ. ಅವಾಗ ಅರಮನೆ ಏನಾಗಿದೆ ಅಂದ್ರೆ ಅಲ್ಲಿ ಒಳ್ಳೆಯದಾದಂತಹ ಒಂದು ಅಂಗಳವನ್ನು ಹೊಂದಿದ, ಜೊತೆಗೆ ಮೂರು ಅಂತಸ್ತಿನ ಒಂದು ಅರಮನೆ ಇದು ಎನ್ನುವಂತ ಅಂಶದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮೂರು ಅಂತಸ್ತಿನ ಅರಮನೆಗಳಲ್ಲಿ ಏನೆಲ್ಲ ಇತ್ತು, ಏನ ಯಾವೆಲ್ಲ ಅಂಶಗಳನ್ನ ಅರಮನೆಯಲ್ಲಿ ಕೋಟೆಗಳಲ್ಲಿ ಶಿವರಾಮ್ ಕಾರಂತರು ನೋಡ್ತಾರೆ ಎನ್ನುವಂತ ಅಂಶವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿ